ಓಂ ಶಾಂತಿ. ಇದು ಸಂಗಮ ಯುಗದ ಅಮೂಲ್ಯ ಸಮಯ ಆಗಿದೆ. ಈ ಸಮಯವನ್ನು ವ್ಯರ್ಥವಾಗಿ ಕಳೆಯುವ ಅಭ್ಯಾಸವನ್ನು ಬಿಟ್ಟು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುವುದೇ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳುವುದಾಗಿದೆ. ಅಂತರ್ಮನಸ್ಸಿನಲ್ಲಿ ಬಾಬಾರವರ ಬಗ್ಗೆ ಧನ್ಯವಾದದ ಗೀತೆ ಸದಾ ಮೊಳಗುತ್ತಿರಬೇಕು. ಮುಖದಿಂದ ಗೀತೆಯನ್ನು ಹಾಡುವುದು ಕಷ್ಟ. ಮುಖದಿಂದ ಗೀತೆಯನ್ನು ಹಾಡಲು ಅನೇಕ ಸಾಧನಗಳು ಬೇಕಾಗುತ್ತದೆ, ವಾದ್ಯಗಳು ಬೇಕಾಗುತ್ತದೆ. ನಾವು ಗೀತೆಯನ್ನು ಹಾಡಿದ ನಂತರವೂ ಆ ಗೀತೆ ಕೆಲವರಿಗೆ ಇಷ್ಟ ಆಗುತ್ತದೆ, ಕೆಲವರಿಗೆ ಇಷ್ಟ ಆಗುವುದಿಲ್ಲ. ಆದರೆ ಮನಸ್ಸಿನ ಗೀತೆಯನ್ನು ಸತ್ಯ ಭಾವನೆಯಿಂದ ಹಾಡಿದಾಗ ಪರಮಾತ್ಮ ತಂದೆಗೆ ಆ ಗೀತೆ ಬಹಳಷ್ಟು ಇಷ್ಟ ಆಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ, ಪರಮಾತ್ಮ ತಂದೆ ನಿಮಗೆ ಸಹಯೋಗಿಯಾಗಿದ್ದಾರೆ. ಪರಮಾತ್ಮ ತಂದೆಯ ಸಹಯೋಗ ಇಲ್ಲದೆ ನಾವು ಜೀವನದಲ್ಲಿ ನಡೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಸಹಯೋಗ ಇಲ್ಲದೆ ನಾವು ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಜೊತೆಗೆ ಮನೆಗೆ ಹೋಗುವುದಕ್ಕೋಸ್ಕರ ನಮಗೆ ಪರಮಾತ್ಮ ತಂದೆಯ ಸಹಯೋಗ ಬೇಕು. ಈ ಹಳೆಯ ಜಗತ್ತಿನ ಕೊಳಕಿನಿಂದ ದೂರ ಆಗುವುದಕ್ಕೋಸ್ಕರ ನಮಗೆ ಪರಮಾತ್ಮ ತಂದೆ ಸಹಾಯವನ್ನು ಮಾಡಿದ್ದಾರೆ. ಕೆಳಗೆ ಬಿದ್ದಿದ್ದ ನಮ್ಮನ್ನು ಮೇಲೆ ಎತ್ತಿದ್ದಾರೆ. ನಾವು ಈ ಕಲಿಯುಗದ ಕೊಳಕಿನಿಂದ ಮೇಲೆ ಬರಲು ತಯಾರಿರಲಿಲ್ಲ. ಕೆಳಗೆ ಬಿದ್ದಿದ್ದ ನಾವು ಮೇಲೆ ಎದ್ದು ಬರಲು ರೆಡಿ ಇರಲಿಲ್ಲ. ಬಲವಂತವಾಗಿ ಪರಮಾತ್ಮ ತಂದೆ ಕೊಳಕಿನಿಂದ ನಮ್ಮನ್ನು ದೂರ ಮಾಡಿದ್ದಾರೆ. ಪರಮಾತ್ಮ ತಂದೆ ನಮಗೆ ಎಷ್ಟು ಸಹಯೋಗವನ್ನು ಕೊಟ್ಟಿದ್ದಾರೋ ಅದನ್ನು ನಾವು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಆದರೆ ಎಷ್ಟು ನಾವು ಆ ತಂದೆಯ ನೆನಪಿನಲ್ಲಿ ಇರುತ್ತೇವೋ ಅಷ್ಟು ನಾವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬಹುದು. ನೆನಪಿನಿಂದ ವಾತಾವರಣ ಬಹಳ ಚೆನ್ನಾಗಿ ರೂಪಿತ ಆಗುತ್ತದೆ. ಪರಮಾತ್ಮ ತಂದೆಯ ನೆನಪನ್ನು ಮಾಡಿದಾಗ ಸ್ವಾಭಾವಿಕವಾಗಿ ಅನ್ಯ ಆತ್ಮರಿಗೆ ಸಹಯೋಗ ಪ್ರಾಪ್ತಿಯಾಗುತ್ತದೆ. ನಾವು ಯೋಗವನ್ನು ಮಾಡಿದಾಗ ಯೋಗದಿಂದ ಏನು ಪ್ರಕಂಪನಗಳು ಹರಡುತ್ತದೆಯೋ ಅದರಿಂದ ಅನ್ಯರಿಗೆ ಸಹಯೋಗ ಸಿಗುತ್ತದೆ. ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ನಮಗೆ ನೆನಪು ಮಾಡಿಸುತ್ತಿದ್ದಾರೆ. ನೀವು ತಂದೆಯಾದ ನನ್ನ ನೆನಪಿನಲ್ಲಿ ಇದ್ದು ಅನ್ಯರಿಗೆ ನನ್ನ ನೆನಪನ್ನು ಮಾಡಿಸಲು ನಿಮಿತ್ತರಾಗಿದ್ದೀರಾ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ದೇವತೆಗಳಾಗುವುದಕ್ಕೋಸ್ಕರ. ಯಾವಾಗ ನಮಗೆ ಈ ಮಾತಿನ ನೆನಪಿರುತ್ತದೆ, ನಾನು ಪರಮಧಾಮದ ನಿವಾಸಿಯಾಗಿದ್ದೆ, ಮನೆಯ ನೆನಪು ಮೊದಲು ನಮಗೆ ಬರಬೇಕು, ನಂತರ ಸ್ವರ್ಗದ ನೆನಪು ಬರಬೇಕು, ದೇವತಾವರ್ಣದ ನೆನಪು ನಂತರ ಬರುತ್ತದೆ, ಮೊದಲು ಮನೆಯ ನೆನಪು ಬರುತ್ತದೆ. ಆ ಮನೆಗೆ ಹೋಗುವುದಕ್ಕೋಸ್ಕರ ಈಗ ನಾವು ಪಾವನ ಆಗಬೇಕು. ಏಕೆಂದರೆ ಪತಿತ ಪಾವನ ತಂದೆ ಬಂದಿದ್ದಾರೆ. ಪತಿತ ಪಾವನ ತಂದೆಯ ಕೆಲಸವೇ ಆಗಿದೆ ಪತಿತರನ್ನು ಪಾವನ ಮಾಡುವುದು. ಪರಮಾತ್ಮ ತಂದೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಒಂದನೆಯದಾಗಿ ನಾವೀಗ ಪರಮಾತ್ಮ ತಂದೆಯ ಮನೆಗೆ ಹೋಗುವುದಕ್ಕೋಸ್ಕರ ಪಾವನ ಆಗಬೇಕು. ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಪಾವನ ಮಾಡುತ್ತಿದ್ದಾರೆ ಮತ್ತು ನಾವೀಗ ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು. ಎಷ್ಟು ಪಾವನ ಆಗುತ್ತಾ ಹೋಗುತ್ತೇವೆ ಅಷ್ಟು ತಂದೆಯ ಜೊತೆಗೆ ಹೋಗುವುದಕ್ಕೋಸ್ಕರ ನಾವು ತಯಾರಾಗುತ್ತೇವೆ. ಪತಿತರಾಗಿದ್ದಾಗ ಮೇಲೆ ಹಾರಲು ಸಾಧ್ಯ ಆಗುವುದಿಲ್ಲ. ಈಗಲೂ ನಾವು ಪತಿತರಾಗಿ ಬಿಟ್ಟರೆ ಆತ್ಮದ ರೆಕ್ಕೆ ಕಟ್ಟಾಗಿ ಬಿಡುತ್ತದೆ. ನಾವು ಪಾವನ ಆಗದೆ ಮೇಲೆ ಹಾರಲು ಸಾಧ್ಯ ಇಲ್ಲ. ಪಾವನ ಆದಾಗ ಹಾರಲು ನಮಗೆ ರೆಕ್ಕೆ ಪ್ರಾಪ್ತಿಯಾಗುತ್ತದೆ. ಪಾವನ ಆದಾಗ ಆತ್ಮ ಹಗುರ ಆಗುತ್ತದೆ. ಆತ್ಮ ಎಷ್ಟು ಪಾವನ ಆಗುತ್ತದೆಯೋ ಅಷ್ಟು ಆತ್ಮದಲ್ಲಿ ಪ್ರಕಾಶ ತುಂಬುತ್ತಾ ಹೋಗುತ್ತದೆ. ಎಷ್ಟು ಆತ್ಮ ಪಾವನ ಆಗುತ್ತದೆಯೋ ಅಷ್ಟು ಆತ್ಮ ಹಗುರ ಆಗುತ್ತಾ ಹೋಗುತ್ತದೆ. ಎಷ್ಟು ಆತ್ಮ ಪತಿತ ಆಗುತ್ತದೆಯೋ ಅಷ್ಟು ಆತ್ಮದಲ್ಲಿ ಹೊರೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಪತಿತ ಪಾವನ ತಂದೆ ಚಮತ್ಕಾರವನ್ನು ಮಾಡುತ್ತಿದ್ದಾರೆ. ಆತ್ಮರಾದ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ. ಆತ್ಮ ಅಭಿಮಾನಿ ಆದಾಗ
ನಾವು ಹಗುರರಾಗುತ್ತೇವೆ. ಆಂತರ್ಯದಲ್ಲಿರುವ ಕಲ್ಮಶ ಆತ್ಮ ಅಭಿಮಾನಿಯಾದಾಗ ಸಮಾಪ್ತಿಯಾಗುತ್ತದೆ. ಪಾವನ ಆದಾಗ ಸರ್ವಗುಣ ಸಂಪನ್ನರಾಗುತ್ತೇವೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ನಾವು ದೇವತಾ ಕುಲಕ್ಕೆ ಹೋಗಲು ಸಾಧ್ಯ. ಪರಮಾತ್ಮ ತಂದೆ ಡಬ್ಬಲ್ ಕೆಲಸವನ್ನು ಮಾಡುತ್ತಿದ್ದಾರೆ, ನಮ್ಮನ್ನು ಪಾವನ ಮಾಡುತ್ತಿದ್ದಾರೆ ಮತ್ತು ಗುಣಗಳನ್ನು ಕಲಿಸುತ್ತಿದ್ದಾರೆ. ಈ ಕರ್ಮೇಂದ್ರಿಯದ ಮೂಲಕ ಒಳ್ಳೆಯ ಕರ್ಮವನ್ನು ನಾವೀಗ ಮಾಡಬೇಕು. ಕರ್ಮೇಂದ್ರಿಯದ ಮೂಲಕ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಪಾವನ ಆಗುತ್ತೇವೆ. ಕರ್ಮೇಂದ್ರಿಯದ ಮೂಲಕ ಬಹಳಷ್ಟು ಪತಿತ ಕಾರ್ಯವನ್ನು ಮಾಡಿದ್ದೇವೆ, ಆದ್ದರಿಂದ ಪಾಪಾತ್ಮರಾಗಿದ್ದೇವೆ. ಏಕೆಂದರೆ ಕರ್ಮೇಂದ್ರಿಯದಿಂದ ಬಹಳಷ್ಟು ಪಾಪ ಮಾಡಿದ್ದೇವೆ. ಈಗ ಪರಮಾತ್ಮ ತಂದೆ ನಮಗೆ ತಮ್ಮ ನೆನಪನ್ನು ತಂದುಕೊಟ್ಟಿದ್ದಾರೆ. ನನ್ನನ್ನು ನೆನಪು ಮಾಡಿ ಆಗ ಪಾವನ ಆಗುತ್ತೀರಾ ಎಂದು ತಂದೆ ತಿಳಿಸುತ್ತಾರೆ. ತಂದೆ ನೆನಪು ಮಾಡಿಸುತ್ತಿದ್ದಾರೆ, ನೀವು ದೇವತಾ ಕುಲದ ಆತ್ಮರು ಆಗಿದ್ದೀರಿ. ಪ್ರತಿಯೊಬ್ಬರೂ ತಮ್ಮ ಕರ್ಮಕ್ಕೆ ತಾವೇ ಜವಾಬ್ದಾರರಾಗಿದ್ದೀರ. ಪ್ರತಿಯೊಂದು ಆತ್ಮ ಸ್ವಯಂ ಈಗ ತಂದೆಯ ಜೊತೆ ಯೋಗವನ್ನು ಜೋಡಿಸಬೇಕು. ಕರ್ಮವನ್ನು ಕೂಡ ಆತ್ಮ ಸ್ವಯಂ ಮಾಡಬೇಕು. ಒಳ್ಳೆಯ ಕರ್ಮವನ್ನು ಮಾಡಿದರೆ ಸ್ವಯಂಗೋಸ್ಕರ ನೀವು ಒಳ್ಳೆಯ ಕರ್ಮ ಅನ್ನುವ ಬೀಜವನ್ನು ಬಿತ್ತಿದಂತೆ. ಬೀಜವನ್ನು ಯಾವುದಕ್ಕೋಸ್ಕರ ಬಿತ್ತುತ್ತಿದ್ದೀರಾ ಅನ್ನುವುದು ನಿಮಗೆ ಗೊತ್ತಿದೆ. ಒಳ್ಳೆಯ ಬೀಜವನ್ನು ಬಿತ್ತಿದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ. ನಮಗೆ ಫಲದ ಇಚ್ಛೆ ಇದೆ, ಆದರೆ ಈಗ ನಮಗೆ ಫಲ ಬೇಕಾಗಿಲ್ಲ. ಭವಿಷ್ಯದ 21 ಜನ್ಮಕ್ಕೋಸ್ಕರ ನಮಗೆ ಫಲ ಬೇಕಾಗಿದೆ. ಒಬ್ಬ ಬೀಜರೂಪ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮಾಸ್ಟರ್ ಬೀಜರೂಪ ಆಗಬೇಕು. ಸರ್ವ ಮಾತುಗಳಿಂದ ಸ್ವಯಂ ದೂರ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇರಬೇಕು. ಸರ್ವ ಮಾತುಗಳನ್ನು ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇರಬೇಕು. ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಸೆಕೆಂಡ್ನಲ್ಲಿ ಎಲ್ಲಾ ಮಾತುಗಳನ್ನು ಸಂಕ್ಷಿಪ್ತಗೊಳಿಸಿ ಬೀಜರೂಪ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಕೆಲವರು ಕಳೆದು ಹೋಗಿದ್ದನ್ನು ಮರೆಯಲು ಬಹಳ ಕಷ್ಟಪಡುತ್ತಾರೆ. ಕಳೆದು ಹೋದ ಘಟನೆ, ಕಳೆದು ಹೋದ ಮಾತನ್ನು ಕಳೆದು ಹೋಯಿತು ಎಂದು ತಿಳಿದುಕೊಳ್ಳುವುದು ಬಹಳ ಸಹಜ ಪುರುಷಾರ್ಥ ಆಗಿದೆ. ಕೆಲವರು ಈ ರೀತಿ ಇದ್ದಾರೆ, ಅವರು ಬಹಳಷ್ಟು ವಿಸ್ತಾರದಲ್ಲಿ ಮುಳುಗಿಬಿಟ್ಟಿದ್ದಾರೆ. ವಿಸ್ತಾರದಲ್ಲಿ ಮುಳುಗಿರುವವರಿಗೆ ಸ್ವಯಂ ಭಿನ್ನ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಎಲ್ಲಾ ಮಾತನ್ನು ಸಂಕ್ಷಿಪ್ತ ಮಾಡುವುದು ಅವರಿಗೆ ಕಷ್ಟ ಆಗುತ್ತದೆ. ಈಗ ನಮ್ಮ ಬುದ್ಧಿಯಲ್ಲಿ ಯಾವ ಮಾತಿನ ವಿಸ್ತಾರವೂ ಇರಬಾರದು. ಈಗ ಅಂತಿಮ ಸಮಯ ಆಗಿದೆ. ನಾವು ಎಲ್ಲಾ ಮಾತುಗಳನ್ನು ಸಂಕ್ಷಿಪ್ತಗೊಳಿಸಿ ವಾಪಸ್ ಮನೆಗೆ ಹೋಗಬೇಕು. ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಎಲ್ಲಾ ಮಾತಿನಿಂದ ಭಿನ್ನ ಆಗುವ ಶಕ್ತಿ ನಮ್ಮಲ್ಲಿ ಇರಬೇಕು. ಎಲ್ಲಾ ಮಾತನ್ನು ಸಂಕ್ಷಿಪ್ತಗೊಳಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು. ಜ್ಞಾನದ ಸಾಗರ ತಂದೆ ನಮ್ಮನ್ನು ಜ್ಞಾನ ಗಂಗೆಯರನ್ನಾಗಿ ಮಾಡಿದ್ದಾರೆ. ನಾವು ಹೇಗೆ ಜ್ಞಾನ ಗಂಗೆಯರಾದೆವು? ಶಿವತಂದೆಯಿಂದ ನಾವು ಶಕ್ತಿಯನ್ನು ಪಡೆದುಕೊಂಡಿದ್ದೇವೆ. ಯಾವಾಗ ನಮಗೆ ಪರಮಾತ್ಮ ತಂದೆಯಿಂದ ಶಕ್ತಿ ಪ್ರಾಪ್ತಿಯಾಯಿತು ಆಗ ನಾವು ಜ್ಞಾನ ಗಂಗೆಯರಾದೆವು. ಎಲ್ಲಿಯವರೆಗೂ ಶಿವತಂದೆಯ ಶಕ್ತಿ ನಮಗೆ ಪ್ರಾಪ್ತಿಯಾಗಿರಲಿಲ್ಲ, ಅಲ್ಲಿಯವರೆಗೂ ನಾವು ಜ್ಞಾನಗಂಗೆ ಆಗಿರಲಿಲ್ಲ. ಈಗ ನಾವು ಜ್ಞಾನ ಸಾಗರನಿಂದ ಹುಟ್ಟಿದ್ದೇವೆ. ನಮ್ಮ ಮುಖದಿಂದ ಜ್ಞಾನದ ಗಂಗೆ ಯಾವಾಗ ಬರುತ್ತದೆ ಅಂದರೆ ಆಂತರ್ಯದಲ್ಲಿ ಶಿವತಂದೆಯ ಶಕ್ತಿ ಇರಬೇಕು. ಬಾಬಾ ನಮ್ಮನ್ನು ಪಾವನ ಮಾಡಿದ್ದಾರೆ. ನಾವು ಪಾವನ ಆಗಿರುವುದೇ ಜ್ಞಾನ ಗಂಗೆಯರಾಗುವುದಕ್ಕೋಸ್ಕರ. ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡಿರುವುದೇ ನಮ್ಮನ್ನು ಜ್ಞಾನ ಗಂಗೆಯರನ್ನಾಗಿ ಮಾಡುವುದಕ್ಕೋಸ್ಕರ. ಪತಿತ ಪಾವನ ಜ್ಞಾನದ ಸಾಗರ ಪರಮಾತ್ಮ ತಂದೆ ಆಗಿದ್ದಾರೆ. ಈಗ ನಾವು ಅನುಭವ ಮಾಡುತ್ತಿದ್ದೇವೆ ನಾವು ಪಾವನ ಆಗುತ್ತಿದ್ದೇವೆ ಎಂದು. ಜ್ಞಾನದಿಂದ ನಮಗೆ ಅನುಭವ ಆಗುತ್ತಾ ಇದೆ. ಪವಿತ್ರತೆ ಅಂದರೆ ಏನು ಅನ್ನುವುದು ನಮಗೆ ಅರ್ಥ ಆಗಿದೆ. ಪವಿತ್ರತೆ ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ನಾವೀಗ ಪವಿತ್ರ ಆತ್ಮರಾಗಿದ್ದೇವೆ. ಪವಿತ್ರತೆಯನ್ನು ಪಾಲನೆ ಮಾಡುವ ಶಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ಕೊಟ್ಟಿದ್ದಾರೆ. ಪವಿತ್ರತೆ ನಮಗೆ ಬಹಳಷ್ಟು ಇಷ್ಟ ಆಗುತ್ತದೆ. ಅಪವಿತ್ರತೆಯ ಬಗ್ಗೆ ನಮಗೆ ತಿರಸ್ಕಾರ ಬರುತ್ತದೆ. ಪವಿತ್ರತೆ ನಮ್ಮ ಕೆಲಸದ ವಸ್ತು ಆಗಿದೆ.
ಪವಿತ್ರತೆ ನಮ್ಮ ನಿಜ ಗುಣ ಆಗಿದೆ. ಪವಿತ್ರತೆ ಸುಖಶಾಂತಿಯ ಜನನಿ ಆಗಿದೆ. ಈ ಬ್ರಾಹ್ಮಣ ಜೀವನಕ್ಕೋಸ್ಕರ ಅಷ್ಟೇ ಅಲ್ಲ, ಪವಿತ್ರತೆ ಭವಿಷ್ಯದ 21 ಜನ್ಮದವರೆಗೂ ಕೆಲಸಕ್ಕೆ ಬರುತ್ತದೆ. ಆದ್ದರಿಂದ ನಾವೀಗ ಅಪವಿತ್ರ ಸಂಕಲ್ಪವನ್ನು ಎಂದೂ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬಾರದು. ಜ್ಞಾನ ಹೇಳುತ್ತದೆ, ಸ್ವಯಂ ಆತ್ಮ ಅಭಿಮಾನಿಯಾಗಿ. ಆತ್ಮ ಅಭಿಮಾನಿಯಾದಾಗ ಆತ್ಮ ಶಕ್ತಿಶಾಲಿಯಾಗುತ್ತದೆ, ಆತ್ಮ ಪಾವನ ಆಗುತ್ತದೆ. ಆತ್ಮರಾದ ನಾವು ತಂದೆಯ ಸಮೀಪಕ್ಕೆ ಹೋಗುತ್ತೇವೆ ಆತ್ಮ ಅಭಿಮಾನಿಯಾದಾಗ. ಆತ್ಮ ಅಭಿಮಾನಿಯಾದಾಗ ಪತಿತ ಪಾವನ ತಂದೆಯ ಸಂಘದಲ್ಲಿ ಇರಲು ಸಾಧ್ಯ. ಪರಮಾತ್ಮ ತಂದೆಯ ಸಂಘದಲ್ಲಿ ಇದ್ದಾಗ ಪರಮಾತ್ಮ ತಂದೆಯ ಸಂಘದ ಬಣ್ಣ ನಮಗೆ ಹತ್ತುತ್ತದೆ. ಆ ಬಣ್ಣ ನಮ್ಮನ್ನು ಪಾವನ ಮಾಡುತ್ತದೆ. ಜ್ಞಾನವನ್ನು ಉಪಯೋಗ ಮಾಡುವುದರಿಂದ ನಾವು ಪಾವನ ಆಗುತ್ತೇವೆ. ಜ್ಞಾನ ನಮ್ಮನ್ನು ಪಾವನ ಮಾಡುತ್ತದೆ. ಜ್ಞಾನದಿಂದ ಹೇಗೆ ಪಾವನ ಆಗುವುದು? ಜ್ಞಾನದ ಸಾಗರ ಜ್ಞಾನದಿಂದ ನಮ್ಮನ್ನು ಪಾವನ ಮಾಡಿದ್ದಾರೆ. ಹಳೆಯ ಮಾತುಗಳನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಪಾವನ ಆಗಬೇಕು ಅನ್ನುವ ತೀವ್ರ ಇಚ್ಛೆ ಮನಸ್ಸಿನಲ್ಲಿ ಉತ್ಪನ್ನ ಆಗಿರುವ ಕಾರಣ ನಾವು ಪಾವನ ಆಗಿದ್ದೇವೆ. ಈಗ ನಾಟಕ ಪೂರ್ಣ ಆಗುತ್ತಾ ಇದೆ. ಪಾವನ ಆಗುವಂತಹ ಪಾತ್ರವನ್ನು ನಾವೀಗ ಅಭಿನಯ ಮಾಡುತ್ತಿದ್ದೇವೆ. ಈಗ ನಾವು ಪಾವನ ಆಗಿ ಅನ್ಯರನ್ನು ಪಾವನ ಮಾಡುವ ಪಾತ್ರವನ್ನು ಅಭಿನಯ ಮಾಡಬೇಕಾಗಿದೆ. ಜ್ಞಾನವನ್ನು ಸ್ವಯಂ ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸುವುದಕ್ಕೋಸ್ಕರ ಶಿವತಂದೆಯಿಂದ ನಮಗೆ ಶಕ್ತಿ ಸಿಗುತ್ತಾ ಇದೆ. ಜ್ಞಾನದ ಬಗ್ಗೆ ಮನನ ಚಿಂತನೆಯನ್ನು ಮಾಡಿದಾಗ ಜ್ಞಾನ ಧಾರಣೆ ಆಗುತ್ತದೆ. ನಮಗೆ ಯಾವುದಾದರೂ ಮಾತಿನಲ್ಲಿ ಆಸಕ್ತಿ ಇದ್ದಾಗ ನಾನು ಇದನ್ನು ಮಾಡಲೇಬೇಕು, ನಾನು ಇಷ್ಟು ಪುರುಷಾರ್ಥ ಮಾಡಬೇಕು, ನಾನು ಈ ರೀತಿ ಆಗಿ ತೋರಿಸಬೇಕು ಅನ್ನುವ ಮಾತಿನಲ್ಲಿ ಆಸಕ್ತಿ ಇದ್ದಾಗ ಜ್ಞಾನದ ಬಗ್ಗೆ ಮನನ ಚಿಂತನೆಯನ್ನು ಮಾಡಲು ಸಾಧ್ಯ ಆಗುತ್ತದೆ. ಸೇವೆಯನ್ನು ಕೂಡ ನಾವು ನಿಮಿತ್ತ ಮಾತ್ರರಾಗಿ ಮಾಡುತ್ತಿದ್ದೇವೆ. ಲೌಕಿಕದ ಪ್ರವೃತ್ತಿಯನ್ನು ಕೂಡ ಸಂಭಾಲನೆ ಮಾಡಬೇಕು. ಗೃಹಸ್ಥದಲ್ಲಿದ್ದೀರಾ ಅಂದ ಮೇಲೆ ಮನೆಯನ್ನೂ ಸಂಭಾಲನೆ ಮಾಡಬೇಕು. ನೀವು ಶರೀರದಲ್ಲಿ ಕುಳಿತಿದ್ದೀರಾ, ಕೇವಲ ನಿಮಿತ್ತ ಮಾತ್ರರಾಗಿ ಕುಳಿತಿದ್ದೀರಾ. ಈಗ ಅಹಂಕಾರ ಅಭಿಮಾನದಿಂದ ನಾವು ಮುಕ್ತ ಆಗಿದ್ದೇವೆ. ಆಂತರ್ಯದಲ್ಲಿ ನಾವೀಗ ಇಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಶರೀರದ ಅಭಿಮಾನದಿಂದ ನಾನು ಸದಾಕಾಲಕ್ಕೂ ದೂರ ಇರಬೇಕು. ಬ್ರಹ್ಮ ತಂದೆ ಕೂಡ ತಮ್ಮ ಶರೀರದಲ್ಲಿ ಸ್ವಯಂವನ್ನು ನಿಮಿತ್ತ ಎಂದು ತಿಳಿದುಕೊಂಡು ಇದ್ದರು. ಬ್ರಹ್ಮ ತಂದೆಯನ್ನು ಶಿವತಂದೆ ಆ ಶರೀರದಲ್ಲಿ ನಿಮಿತ್ತ ಮಾಡಿದ್ದರು. ಗೀತೆಯಲ್ಲೂ ಕೂಡ ಅಕ್ಷರ ಇದೆ, ನಿಮಿತ್ತ ಮಾತ್ರರಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು, ನಿಮಿತ್ತ ಮಾತ್ರರಾಗಿ ಇರಬೇಕು ಎಂದು. ನಮ್ರ ಚಿತ್ತರು ಯಾವಾಗ ಆಗಲು ಸಾಧ್ಯ ಅಂದರೆ ಯಾವಾಗ ಸ್ವಯಂವನ್ನು ನಿಮಿತ್ತ ಎಂದು ತಿಳಿದುಕೊಳ್ಳುತ್ತೇವೋ ಆಗ ನಮ್ಮಲ್ಲಿ ನಮ್ರತೆ ಬರುತ್ತದೆ. ನಾವು ಕೇವಲ ನಿಮಿತ್ತ ಆಗಿದ್ದೇವೆ. ಮಾಡಿಸುವಂತಹ ತಂದೆ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಕಾರ್ಯ ಪರಮಾತ್ಮ ತಂದೆಯದ್ದಾಗಿದೆ. ನಿಮಿತ್ತ ಎಂದು ತಿಳಿದುಕೊಂಡಾಗ ನಾವು ಶ್ರೇಷ್ಠ ಫಲವನ್ನು ಪಡೆದುಕೊಳ್ಳಬಹುದು, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ನಿಮಿತ್ತ ಎಂದು ತಿಳಿದುಕೊಂಡಾಗ ನಮ್ಮ ಭವಿಷ್ಯ ಶ್ರೇಷ್ಠ ಆಗುತ್ತದೆ. ಕೆಲಸವನ್ನು ಮಾಡುವಾಗ ನಿಮಿತ್ತ ಮಾತ್ರರಾಗಿ ಕೆಲಸ ಮಾಡಬೇಕು. ನಿಮಿತ್ತ ಮಾತ್ರರಾಗಿ ನಾವೀಗ ಕಾರ್ಯವನ್ನು ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆ ಸಾವಿರ ಪಟ್ಟು ನಮಗೆ ಸಹಯೋಗವನ್ನು ಕೊಟ್ಟು ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸರ್ವ ಕಾರ್ಯದಲ್ಲೂ ಸಹಯೋಗಿ ಆಗಿದ್ದಾರೆ. ಇಲ್ಲಿ ನಾವು ಏನನ್ನೂ ಮಾಡುತ್ತಿಲ್ಲ, ಪರಮಾತ್ಮ ತಂದೆ ಸಾವಿರ ಪಟ್ಟು ಸಹಯೋಗವನ್ನು ಕೊಟ್ಟು ಸ್ವಯಂ ತಾವೇ ಕಾರ್ಯವನ್ನು ಮಾಡುತ್ತಿದ್ದಾರೆ. ನಮ್ಮನ್ನು ನಿಮಿತ್ತ ಮಾಡಿ ತಂದೆ ಸ್ವಯಂ ಕಾರ್ಯ ಮಾಡುತ್ತಿದ್ದಾರೆ. ಸರ್ವರ ಸಹಯೋಗದಿಂದ ಇಲ್ಲಿ ಎಲ್ಲಾ ಕಾರ್ಯಗಳು ನಡೆಯುತ್ತಿದೆ. ಕೇವಲ ನಾನು ನಿಮಿತ್ತ ಆಗಿದ್ದೇನೆ ಅನ್ನುವ ಖುಷಿ ಬಹಳಷ್ಟು ಇರಬೇಕು. ಸಫಲತೆಯನ್ನು ನೋಡಿ ಖುಷಿಯ ಅನುಭವ ಆಗುತ್ತದೆ ತಾನೆ. ಆಂತರ್ಯದ ಮನೋವೃತ್ತಿ ಶುದ್ಧವಾಗಿರಬೇಕು. ತಂದೆಯ ನೆನಪಿನಲ್ಲಿ ಇರಬೇಕು. ಅನ್ಯರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು. ನೆನಪಿನ ಸಹಜ ವಿಧಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ಅನನ್ಯ ಮಕ್ಕಳು ಯಾರು ಅಂದರೆ
ಅನ್ಯರು ಯಾರೂ ಮಾಡಲು ಸಾಧ್ಯ ಆಗದೇ ಇರುವ ಕಾರ್ಯವನ್ನು ಮಾಡಿ ತೋರಿಸುವವರೇ ಪರಮಾತ್ಮ ತಂದೆಗೆ ಅನನ್ಯ ಮಕ್ಕಳಾಗಿದ್ದಾರೆ. ನಾವು ಪರಮಾತ್ಮ ತಂದೆಯ ಸಾಕ್ಷಾತ್ ಸ್ವರೂಪಾಗಿ ಅನ್ಯರಿಗೆ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಸಬೇಕು. ನಾವೀಗ ತಂದೆಯ ಸಮಾನ ಸಾಕ್ಷಾತ್ ಸ್ವರೂಪ ಆಗಬೇಕು. ಅನ್ಯರಿಗೆ ಬಾಪ್ತಾದರವರ ಸಾಕ್ಷಾತ್ಕಾರವನ್ನು ಮಾಡಿಸಬೇಕು. ಬಾಪ್ತಾದರವರ ಜೊತೆಯ ಅನುಭವ ಆಗುತ್ತಿತ್ತು ಅಂದರೆ ಅನ್ಯರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಾಧ್ಯ ಆಗುತ್ತದೆ. ಬಾಪ್ತಾದ ನಮ್ಮ ಜೊತೆಗಿದ್ದಾಗ ನಾವು ಅನ್ಯರಿಗೆ ಬಾಪ್ತಾದರವರ ಸಾಕ್ಷಾತ್ಕಾರ ಮಾಡಿಸಬಹುದು. ಅದಕ್ಕೋಸ್ಕರ ಮೊದಲು ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರನ್ನೂ ಜೊತೆಗಾರರನ್ನಾಗಿ ಮಾಡಿಕೊಂಡು ಜೊತೆಗೆ ಇಟ್ಟುಕೊಳ್ಳಬೇಕು. ಪ್ರತಿ ಕ್ಷಣ ಬಾಪ್ತಾದ ಜೊತೆಗಿದ್ದಾರೆ ಎಂದು ಅನುಭವ ಮಾಡಬೇಕು. ಯಾವಾಗ ನಾವು ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಎಂದು ಅನುಭವ ಮಾಡುತ್ತೇವೆ, ಆಗ ಅನ್ಯರಿಗೆ ನಾವು ಸಾಕ್ಷಾತ್ಕಾರವನ್ನು ಮಾಡಿಸಬಹುದು. ಜಗತ್ತಿನ ಅನ್ಯ ಮಾತುಗಳ ಬಗ್ಗೆ ಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ನಾವೀಗ ನಮ್ಮ ಮನನ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಯಾವ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಶಕ್ತಿ ಬರುತ್ತದೆ ಅನ್ನುವುದನ್ನು ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಯಾವ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಶಕ್ತಿ ಸಮಾಪ್ತಿಯಾಗುತ್ತದೆ ಅನ್ನುವುದನ್ನು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಕಳೆದು ಹೋದಂತಹ ಮಾತು, ವ್ಯರ್ಥ ಮಾತು ಮನಸ್ಸಿನಲ್ಲಿ ಇತ್ತು ಅಂದರೆ ಮನಸ್ಸು ದುರ್ಬಲ ಆಗುತ್ತದೆ. ಆಗ ನಮ್ಮಲ್ಲಿ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ಇಲ್ಲ ಎಂದು ಅರ್ಥ. ಇನ್ನು ಮೂರನೆಯದಾಗಿ, ಸಹನೆ ಮಾಡುವ ಶಕ್ತಿ ಇಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ವ್ಯರ್ಥ ಚಿಂತನೆ ನಡೆಯುತ್ತಿರುತ್ತದೆ. ಸಹನಾಶಕ್ತಿ ಇದ್ದಾಗ ಸಾವಿರ ಜನರ ಮಧ್ಯದಲ್ಲಿ ನಾವು ಕರ್ಮದ ಸಂಬಂಧದಲ್ಲಿ ಇರಬಹುದು, ಅಥವಾ ಐದು ಜನರ ಮಧ್ಯದಲ್ಲಿ ಇರಬಹುದು. ಎಷ್ಟು ಜನರ ಮಧ್ಯದಲ್ಲಿದ್ದರೂ ಕೂಡ ನಮ್ಮಲ್ಲಿ ಸಹನಾಶಕ್ತಿ ಇದ್ದಾಗ ನಮಗೆ ಎಲ್ಲವೂ ಇಷ್ಟ ಆಗುತ್ತದೆ. ನಮ್ಮ ಪುರುಷಾರ್ಥದ ವಿಧಿ ಕೂಡ ಇಷ್ಟು ಚೆನ್ನಾಗಿದೆ. ನಾವು ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು. ಪರಮಾತ್ಮ ತಂದೆ ಇದೇ ಪುರುಷಾರ್ಥದ ವಿಧಿಯನ್ನು ಹೇಳಿಕೊಟ್ಟಿದ್ದಾರೆ. ನಾವು ಎಷ್ಟು ಒಳ್ಳೆಯವರಾಗಿರಬೇಕು ಅಂದರೆ ನಾವು ಎಲ್ಲರ ಜೊತೆಗೂ ಒಳ್ಳೆಯವರಾಗಿ ವ್ಯವಹಾರವನ್ನು ಮಾಡಬೇಕು. ನಾವು ಏಕಾಂತದಲ್ಲಿದ್ದರೂ, ಒಂಟಿಯಾಗಿದ್ದರೂ ನಮ್ಮ ಪುರುಷಾರ್ಥ ಚೆನ್ನಾಗಿ ನಡೆಯುತ್ತಿರಬೇಕು. ನಾವು ಅನ್ಯರ ಸಂಘದಲ್ಲಿ ಇದ್ದರೂ ಕೂಡ ನಮ್ಮ ಪುರುಷಾರ್ಥ ಚೆನ್ನಾಗಿ ನಡೆಯುತ್ತಿರಬೇಕು. ವ್ಯರ್ಥವಾಗಿ ನಾವು ಸಮಯವನ್ನು ಕಳೆಯಬಾರದು. ವ್ಯರ್ಥ ಮಾತುಗಳಲ್ಲಿ ವ್ಯರ್ಥವಾಗಿ ಸಮಯವನ್ನು ಕಳೆಯುವ ಅಭ್ಯಾಸವನ್ನು ಬಿಟ್ಟು ಬಿಡಬೇಕು. ಸಂಗಮಯುಗದ ಸಮಯ ಅಮೂಲ್ಯ ಸಮಯ ಆಗಿದೆ. ಸಂಗಮಯುಗದಲ್ಲಿ ಮಾತ್ರ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡಲು ಅವಕಾಶ ಸಿಗುತ್ತದೆ. ಇಂತಹ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು. ವ್ಯರ್ಥ ಮಾತುಗಳಲ್ಲಿ ನಾವೇಕೆ ಮುಳುಗಬೇಕು? ವ್ಯರ್ಥ ಮಾತನ್ನು ನಾವೇಕೆ ಆಡಬೇಕು? ಈಗ ನಾವು ವ್ಯರ್ಥದ ಕಡೆ ಹೋಗಬಾರದು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನೀವು ನನಗೆ ಸಹಯೋಗಿಗಳಾಗಿ. ಈಗ ಪರಮಾತ್ಮ ತಂದೆ ನಮಗೆ ಸಹಯೋಗವನ್ನು ನೀಡುತ್ತಿದ್ದಾರೆ. ನಾವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು. ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ, ಯಾರು ಸುಪುತ್ರರಾಗುತ್ತಾರೋ, ಅವರೇ ತಂದೆಗೆ ಸಾಕ್ಷಿಯನ್ನು ತೋರಿಸಲು ಸಾಧ್ಯ. ನಾವು ಬಹಳ ಒಳ್ಳೆಯವರಾದಾಗ ನಮ್ಮನ್ನು ನೋಡಿ ಅನ್ಯರೂ ಖುಷಿ ಪಡುತ್ತಾರೆ. ಪರಮಾತ್ಮ ತಂದೆಯ ಆಶೀರ್ವಾದ ಆಗ ನಮಗೆ ಪ್ರಾಪ್ತಿಯಾಗುತ್ತದೆ. ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ಇವರಲ್ಲಿ ಬಹಳಷ್ಟು ಒಳ್ಳೆಯ ಅಭ್ಯಾಸ ಇದೆ, ಇವರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುವವರಾಗಿದ್ದಾರೆ. ಎಷ್ಟು ನಮ್ಮ ಸ್ವಭಾವ ಸಾತ್ವಿಕ ಆಗಿರುತ್ತದೆಯೋ ಅಷ್ಟು ನಮ್ಮಲ್ಲಿ ದೈವೀ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ಸ್ವಯಂನ ಪುರುಷಾರ್ಥವನ್ನು ಚೆಕ್ ಮಾಡಿಕೊಳ್ಳಿ. ಸತೋ ಪ್ರಧಾನ ಪುರುಷಾರ್ಥಿಗಳಾಗಿದ್ದೆವು, ರಜೋ ಪ್ರಧಾನ ಪುರುಷಾರ್ಥಿಗಳಾಗಿದ್ದೆವು, ತಮೋಗುಣಿ ಪುರುಷಾರ್ಥಿಗಳಾಗಿದ್ದೆವು. ತಮೋಗುಣಿ ಪುರುಷಾರ್ಥಿಗಳು ಅಂದರೆ ಈರ್ಷೆ ದ್ವೇಷಕ್ಕೆ ಒಳಗಾಗುವವರು. ಕೆಲವೊಮ್ಮೆ ಒಂದು ರೀತಿ ಪುರುಷಾರ್ಥವನ್ನು ಮಾಡುವವರು, ಇನ್ನು ಕೆಲವೊಮ್ಮೆ ಇನ್ನೊಂದು ರೀತಿ ಪುರುಷಾರ್ಥವನ್ನು ಮಾಡುವವರು. ಕೆಲವೊಮ್ಮೆ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುವುದು, ಕೆಲವೊಮ್ಮೆ ಪುರುಷಾರ್ಥ ಬಹಳ ಕನಿಷ್ಠವಾಗಿ ಇತ್ತು ಅಂದರೆ ಅದು ತಮೋ ಪ್ರಧಾನ ಪುರುಷಾರ್ಥ ಆಗಿದೆ.
ಈಗ ನಾವು ಜ್ಞಾನದಿಂದ ಚೆನ್ನಾಗಿ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ನಾವು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸಮಯ ಸಿಕ್ಕ ತಕ್ಷಣ ರೆಸ್ಟ್ ಮಾಡಲು ಸಮಯ ಸಿಕ್ಕಿದೆ ಎಂದು ತಿಳಿದುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು. ನಾವು ಶ್ವಾಸ, ಸಂಕಲ್ಪ ಎಲ್ಲದರಿಂದಲೂ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಸಮಯ ಸಿಕ್ಕಾಗ ಸಂಕಲ್ಪ ಮತ್ತು ಶ್ವಾಸದಿಂದ ಚೆನ್ನಾಗಿ ಸಂಪಾದನೆ ಮಾಡಿಕೊಳ್ಳಬೇಕು. ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು. ಈಗ ಸಫಲ ಮಾಡಿಕೊಂಡರೆ ಭವಿಷ್ಯಕ್ಕೋಸ್ಕರ ಭಾಗ್ಯರೂಪಿತ ಆಗುತ್ತದೆ. ನಮ್ಮ ತನು, ಮನ, ಧನ, ಸಮಯ, ಸಂಕಲ್ಪ, ಶ್ವಾಸ ಎಲ್ಲವೂ ಈಶ್ವರನ ಕಾರ್ಯದಲ್ಲಿ ಸಫಲ ಆದಾಗ ಬಹಳಷ್ಟು ಸಂಪಾದನೆ ಆಗುತ್ತದೆ. ನಮ್ಮ ಶ್ವಾಸ, ಸಂಕಲ್ಪ, ಸಂಪತ್ತು ಎಲ್ಲವೂ ಸಫಲ ಆಗುತ್ತಿರಬೇಕು. ಭವಿಷ್ಯಕ್ಕೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿರಬೇಕು. ಸತ್ಯುಗದಲ್ಲಿ ಯಾರೂ ಹಣವನ್ನು ಲೆಕ್ಕ ಮಾಡುವುದಿಲ್ಲ. ಇಲ್ಲಿ ಪೇಪರ್ನ ನೋಟ್ ಇದೆ. ಈ ಪೇಪರ್ನ ನೋಟ್ ಪರಮಾತ್ಮ ತಂದೆಯ ಸೇವೆಯಲ್ಲಿ ಸದುಪಯೋಗ ಆದಾಗ ಪದುಮದಷ್ಟು ಸಂಪಾದನೆಯನ್ನು ಇದು ನಮ್ಮ ಖಾತೆಯಲ್ಲಿ ಜಮಾ ಮಾಡಿಸಿಬಿಡುತ್ತದೆ. ಪೇಪರ್ನ ನೋಟನ್ನು ಕೂಡ ನಾವು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ಸಫಲ ಮಾಡಿದಾಗ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಒಂದು ಇಟ್ಟಿಗೆಯನ್ನು ಪರಮಾತ್ಮ ತಂದೆಯ ಮನೆಯನ್ನು ನಿರ್ಮಾಣ ಮಾಡುವಲ್ಲಿ ತೊಡಗಿಸಿದರೆ ಸತ್ಯುಗದಲ್ಲಿ ಅದೇ ಚಿನ್ನ ಆಗಿ ಬಿಡುತ್ತದೆ. ನಮ್ಮ ಸಂಕಲ್ಪ, ಶ್ವಾಸ ಬಹಳಷ್ಟು ಬೆಲೆ ಬಾಳುವಂಥದ್ದು. ವ್ಯರ್ಥ ಸಂಕಲ್ಪವನ್ನು ಮಾಡಿದರೆ ಬಹಳಷ್ಟು ನಷ್ಟ ಆಗುತ್ತದೆ. ಸಂಕಲ್ಪ, ಶ್ವಾಸವನ್ನು ಸಫಲ ಮಾಡುವುದರಿಂದ ಎಲ್ಲಾ ಸಫಲ ಆಗುತ್ತದೆ. ಈ ಸಮಯದಲ್ಲಿ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು. ಏಕೆಂದರೆ ಸಮಯ ಬಹಳ ಕಡಿಮೆ ಇದೆ. ಪರಮಾತ್ಮ ತಂದೆಯಿಂದ ನಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತಾ ಇದೆ. ಜ್ಞಾನ ರತ್ನಗಳು ಸಿಗುತ್ತಾ ಇದೆ. ಯೋಗದಲ್ಲಿ ಅನಂತ ಪ್ರಾಪ್ತಿಗಳು ಸಿಗುತ್ತಾ ಇದೆ. ಜಗತ್ತಿನ ವಾತಾವರಣವನ್ನು ನೋಡುತ್ತಾ ಪರಮಾತ್ಮ ತಂದೆಯಿಂದ ಸಿಕ್ಕಿರುವ ಜ್ಞಾನ ರತ್ನವನ್ನು ಮತ್ತು ಅನಂತ ಪ್ರಾಪ್ತಿಯನ್ನು ಕಳೆದುಕೊಳ್ಳಬಾರದು. ಯಾರ ಬಳಿ ಬಹಳಷ್ಟು ಖಜಾನೆ ಇರುತ್ತದೆಯೋ ಕಳ್ಳರು ಅವರ ಹಿಂದೆ ಬರುತ್ತಾರೆ. ಸದಾ ಯಾರು ದಾನ ಮಾಡುತ್ತಾರೋ ಕಳ್ಳರು ಅವರ ಬಳಿ ಇರುವುದನ್ನು ಲೂಟಿ ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ನಾವೀಗ ಎಲ್ಲವನ್ನೂ ದಾನ ಮಾಡುವಂತವರಾಗಬೇಕು. ನಮಗೋಸ್ಕರ ಎಂದು ಏನನ್ನಾದರೂ ಇಟ್ಟುಕೊಂಡರೆ ಅಂತ್ಯದಲ್ಲಿ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಆಗ ನಾವು ಬಹಳಷ್ಟು ದುಃಖಿಗಳಾಗಬೇಕಾಗುತ್ತದೆ. ವಿನಾಶದ ಸಮಯದಲ್ಲಿ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಜಗತ್ತೇ ಹೋಗುತ್ತದೆ. ನಮ್ಮ ಬಳಿ ಇರುವ ಪ್ರತಿಯೊಂದು ಸಾಧನಗಳು ಸಮಾಪ್ತಿಯಾಗುತ್ತದೆ. ಸಂಬಂಧಿಗಳ ಅಂತ್ಯ ಕೂಡ ಆಗುತ್ತದೆ. ಈ ಜಗತ್ತಿನ ಅಂತ್ಯಕ್ಕಿಂತ ಮೊದಲೇ ನಾವು ನಮ್ಮ ತನು, ಮನ, ಧನ, ಸಮಯ, ಸಂಕಲ್ಪ, ಶ್ವಾಸವನ್ನು ಸಫಲ ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಅನೇಕ ವರ್ಷದಿಂದ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಾ ಬಂದಿದ್ದೇವೆ. ಈಗ ವ್ಯರ್ಥವಾಗಿ ಸಮಯವನ್ನು ಕಳೆಯುವ ಅಭ್ಯಾಸವನ್ನು ಬಿಟ್ಟು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು. ಈಗ ಪುರುಷಾರ್ಥ ಮಾಡದೇ ಇದ್ದರೆ ಮುಂದೆ ಪುರುಷಾರ್ಥ ಮಾಡಲು ಎಂದೂ ನಮಗೆ ಅವಕಾಶ ಸಿಗುವುದಿಲ್ಲ. ಸಿಕ್ಕಿರುವ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ನಮಗೋಸ್ಕರ ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಾರೆ. ಸಿಕ್ಕಿರುವ ಸ್ವಲ್ಪ ಸಮಯದಲ್ಲಿ ಪ್ರತಿ ಕ್ಷಣ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು. ಪ್ರತಿ ಕ್ಷಣ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡಬೇಕು. ಈ ಸಮಯದಲ್ಲಿ ಪರಮಾತ್ಮ ತಂದೆ ಪ್ರತಿ ಕ್ಷಣ ನಮಗೆ ಸಹಯೋಗವನ್ನು ನೀಡುವುದಕ್ಕೋಸ್ಕರ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ನಾವೀಗ ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರಬೇಕು. ಎಷ್ಟು ತಂದೆಯ ಸಮೀಪದಲ್ಲಿ ತಂದೆಯ ಜೊತೆಗಿರುತ್ತೇವೋ ಅಷ್ಟು ನಮಗೆ ಸುಖದ ಅನುಭವ ಆಗುತ್ತದೆ. ಆತ್ಮ ತಂದೆಯ ಸಮೀಪಕ್ಕೆ ಹೋದಾಗ ಈಶ್ವರನಿಂದ ಪ್ರೀತಿಯ ಪಾಲನೆಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆ. ನಾವು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇದ್ದಾಗ ಪರಮಾತ್ಮ ತಂದೆಯಿಂದ ಸರ್ವ ಶಕ್ತಿಗಳ ಕರೆಂಟ್ ನಮಗೆ ಪ್ರಾಪ್ತಿಯಾಗುತ್ತದೆ.
ಈ ಸರ್ವಶಕ್ತಿಗಳ ಕರೆಂಟ್ನಿಂದ ಆತ್ಮರಾದ ನಾವು ಪಾವನ ಆಗುತ್ತೇವೆ. ಆತ್ಮ ಚಿನ್ನದ ಸಮಾನ ಆಗುತ್ತದೆ. ಈಗ ನಾವು ಹೆಚ್ಚು ಸಮಯ ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರಬೇಕು, ತಂದೆಯ ಸಂಘದಲ್ಲೇ ಇರಬೇಕು. ತಂದೆಯ ಸಂಘದಲ್ಲಿದ್ದು ಪರಮಾತ್ಮ ತಂದೆಯ ಪಾಲನೆಯ ಅನುಭವವನ್ನು ಮಾಡಬೇಕು. ನಾವೀಗ ಪರಮಾತ್ಮ ತಂದೆಗೆ ಅನನ್ಯ ಮಕ್ಕಳಾಗಬೇಕು. ಅನನ್ಯ ಮಕ್ಕಳು ಅಂದರೆ ಅನ್ಯರು ಯಾರೂ ಮಾಡಲು ಸಾಧ್ಯ ಆಗದೇ ಇರುವ ಕಾರ್ಯವನ್ನು ನಾವೀಗ ಮಾಡಿ ತೋರಿಸಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಇವರು ನನ್ನ ಅನನ್ಯ ಮಗು ಆಗಿದ್ದಾರೆ. ಅನನ್ಯ ಮಗು ಅಂದರೆ ನನ್ನನ್ನು ಬಿಟ್ಟರೆ ಈ ಮಗುವಿಗೆ ಅನ್ಯರು ಯಾರೂ ಇಲ್ಲ ಎಂದು ಪರಮಾತ್ಮ ತಂದೆ ನಮ್ಮನ್ನು ನೋಡಿ ಹೇಳಬೇಕು. ಈಗ ನೀವು ಬೇರೆ ಯಾರನ್ನೂ ನೋಡಬೇಡಿ. ನಾನು ಪರಮಾತ್ಮ ತಂದೆ ಇಂತಹ ಕಾರ್ಯವನ್ನು ಮಾಡಿ ತೋರಿಸಬೇಕಾಗಿದೆ. ಆ ಕಾರ್ಯವನ್ನು ಅನ್ಯರು ಯಾರೂ ಮಾಡಲು ಸಾಧ್ಯ ಆಗಬಾರದು. ಯಾರನ್ನೂ ನಾವೀಗ ನೋಡಬಾರದು. ಸಾಕ್ಷಾತ್ಕಾರ ಮೂರ್ತಿಗಳಾಗುವುದಕ್ಕೋಸ್ಕರ ಬಾಪ್ದಾದ ಮತ್ತು ನಾನು ಮೂವರು ಒಟ್ಟಿಗೆ ಇರಬೇಕು. ನಾವೀಗ ಸಾಕ್ಷಾತ್ಕಾರ ಮೂರ್ತಿಗಳಾಗಬೇಕು ಅಂದರೆ ಶಿವತಂದೆಯ ಜೊತೆಗಿರಬೇಕು, ಬ್ರಹ್ಮತಂದೆಯ ಜೊತೆಗಿರಬೇಕು. ಶಿವತಂದೆ, ಬ್ರಹ್ಮತಂದೆ ಮತ್ತು ನಾನು ಆತ್ಮ ಮೂವರು ಒಟ್ಟಿಗೆ ಇದ್ದೇವೆ ಎಂದು ಅನುಭವ ಮಾಡಬೇಕು. ಸಾಕ್ಷಾತ್ ಪರಮಾತ್ಮ ತಂದೆಯ ಸಮಾನ ಆಗಬೇಕು. ನಮಗೆ ಸದಾ ಬಾಪ್ದಾದ ಕಾಣಿಸಬೇಕು. ನಮ್ಮ ಸಮ್ಮುಖದಲ್ಲಿ ಶಿವತಂದೆ ಮತ್ತು ಬ್ರಹ್ಮತಂದೆ ಇದ್ದಾರೆ ಎಂದು ಪ್ರತಿಕ್ಷಣ ನಮಗೆ ಕಾಣಿಸಬೇಕು. ಪ್ರತಿ ಕರ್ಮದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ನಮ್ಮ ಶ್ವಾಸದಲ್ಲಿ, ನಮ್ಮ ಸಂಸ್ಕಾರದಲ್ಲಿ ಬಾಪ್ದಾದರವರ ಅನುಭವ ನಮಗೆ ಆಗಬೇಕು. ಬಾಪ್ದಾದರವರ ಸಮಾನ ಸಂಸ್ಕಾರ ನಮ್ಮಲ್ಲಿ ಕಾಣಿಸಬೇಕು. ಈಗ ನಾವು ಇಬ್ಬರಿಂದಲೂ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಬಲೆ ಬ್ರಹ್ಮ ತಂದೆ ಹೇಳುತ್ತಾರೆ, ಆಸ್ತಿ ಶಿವತಂದೆಯಿಂದ ಸಿಗುತ್ತದೆ, ನನ್ನಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ ಎಂದು. ಒಂದು ವೇಳೆ ನಾವು ಬ್ರಹ್ಮ ತಂದೆಗೆ ನಮ್ಮನ್ನು ಮಕ್ಕಳು ಎಂದು ತಿಳಿದುಕೊಳ್ಳದೇ ಇದ್ದರೆ ಶಿವತಂದೆ ನಮಗೆ ಆಸ್ತಿಯನ್ನು ಕೊಡುತ್ತಾರೇನು? ನಾವು ಬ್ರಹ್ಮ ತಂದೆಗೆ ನಾನು ಮಗು ಆಗಿದ್ದೇನೆ ಎಂದು ತಿಳಿದುಕೊಳ್ಳದೇ ಇದ್ದರೆ ಶಿವತಂದೆಯಿಂದ ನಾವು ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ಬ್ರಹ್ಮನಿಗೆ ಮಕ್ಕಳಾಗಿ ಸತ್ಯ ಬ್ರಾಹ್ಮಣರಾಗದೆ ಶಿವತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ನಮಗೆ ಆಸ್ತಿಯನ್ನು ಕೊಡುವಾಗ ಶಿವತಂದೆ ಬ್ರಹ್ಮ ತಂದೆಯನ್ನು ಕೇಳುತ್ತಾರೆ, ಇವರಿಗೆ ನಾನು ಆಸ್ತಿಯನ್ನು ಕೊಡಲೇ ಎಂದು. ಯಾರು ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೋ, ಯಾರು ನಮಗೆ ತಾಯಿಯ ರೂಪದಲ್ಲಿ ಪಾಲನೆ ಕೊಡುತ್ತಿದ್ದಾರೋ, ತಂದೆಯ ರೂಪದಲ್ಲಿ ಪಾಲನೆ ಕೊಡುತ್ತಿದ್ದಾರೋ, ಅವರು ಈ ಬ್ರಹ್ಮ ತಂದೆ ಆಗಿದ್ದಾರೆ. ಶಿವತಂದೆ ತಂದೆಯ ರೂಪದಲ್ಲಿ ಇದ್ದಾರೆ, ಟೀಚರ್ನ ರೂಪದಲ್ಲಿ ಇದ್ದಾರೆ, ಸದ್ಗುರುವಿನ ರೂಪದಲ್ಲಿ ಇದ್ದಾರೆ. ಶಿವತಂದೆಯ ಈ ಮೂರು ರೂಪವನ್ನು ನಾವು ಬ್ರಹ್ಮ ತಂದೆಯಲ್ಲೇ ನೋಡುತ್ತೇವೆ. ನಮ್ಮನ್ನು ಯಾರು ಯೋಗ್ಯರನ್ನಾಗಿ ಮಾಡಿದರು? ಆಸ್ತಿಗೆ ನಮ್ಮನ್ನು ಬ್ರಹ್ಮ ತಂದೆ ಯೋಗ್ಯರನ್ನಾಗಿ ಮಾಡಿದ್ದಾರೆ. ಬ್ರಹ್ಮ ತಂದೆಯ ಪಾಲನೆಯನ್ನು ಪಡೆದುಕೊಂಡು ನಾವು ಯೋಗ್ಯರಾಗಿದ್ದೇವೆ. ಲೌಕಿಕ ಜಗತ್ತಿನಲ್ಲಿ ತಾಯಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟರೆ ಆ ಮಗುವಿಗೆ ಇನ್ಯಾರೋ ಪಾಲನೆಯನ್ನು ಕೊಡುತ್ತಾರೆ. ಆದರೆ ಇಲ್ಲಿ ನಮಗೆ ಬ್ರಹ್ಮ ತಾಯಿಯಾಗಿ ಜನ್ಮ ಕೊಟ್ಟಿದ್ದಾರೆ, ಅವರೇ ಪಾಲನೆಯನ್ನು ಕೊಡುತ್ತಿದ್ದಾರೆ. ಇಂತಹ ಪಾಲನೆ ನಮಗೆ ಸಿಗುತ್ತಾ ಇದೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮಗೆ ಶಿಕ್ಷಣವನ್ನು ಓದಿಸಿ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ. ಜೊತೆ ಜೊತೆಗೆ ಧಾರಣಾ ಮೂರ್ತಿಯನ್ನಾಗಿ ಮಾಡುತ್ತಿದ್ದಾರೆ. ಈಗ ನಾವು ಸಾಕ್ಷಾತ್ಕಾರ ಮೂರ್ತಿ ಆಗಬೇಕು. ಸಾಕ್ಷಾತ್ಕಾರ ಮೂರ್ತಿ ಆಗಬೇಕು ಅಂದರೆ ಮೂರ್ತಿ ಆಗುವುದಕ್ಕೋಸ್ಕರ ನಾವು ಹೇಳಿಕೊಳ್ಳುವುದು ಕಡಿಮೆ ಆಗಬೇಕು, ಮಾಡುವುದು ಜಾಸ್ತಿ ಆಗಬೇಕು. ಅಂದರೆ ನಾವು ಜಾಸ್ತಿ ಹೇಳುವವರಾಗಬಾರದು, ಮಾಡಿ ತೋರಿಸುವವರಾಗಬೇಕು. ಮೊದಲು ಹೇಳಬಾರದು, ಮೊದಲು ಮಾಡಬೇಕು, ನಂತರ ಹೇಳಬೇಕು. ಮಾಡಿ ತೋರಿಸಿದ ನಂತರ ಹೇಳುವ ಅವಶ್ಯಕತೆಯೇ ಇರುವುದಿಲ್ಲ. ಮಾಡಿ ತೋರಿಸುವುದು ಬಹಳಷ್ಟು ಅವಶ್ಯಕ ಆಗಿದೆ. ಯಾವ ಕಾರ್ಯವನ್ನು ನಾವು ಮೊದಲು ಮಾಡಿಲ್ಲವೋ ಈಗ ಆ ಕಾರ್ಯವನ್ನು ಮಾಡಿ ತೋರಿಸಬೇಕು. ಈಗ ಪರಮಾತ್ಮ ತಂದೆ ನಮ್ಮಿಂದ ಏನನ್ನು ಬಯಸುತ್ತಿದ್ದಾರೋ ಅದನ್ನು ಮಾಡಿ ತೋರಿಸಬೇಕು. ಏಕೆಂದರೆ ಸಂಗಮ ಯುಗದ ಸಮಯ ಬಹಳ ತೀವ್ರತೆಯಿಂದ ಮುಂದೆ ಹೋಗುತ್ತಾ ಇದೆ. ಪ್ರಾಕೃತಿಕ ವಿಕೋಪ ಬಹಳಷ್ಟು
ಜೋರಾಗಿ ತನ್ನ ಆಟವನ್ನು ತೋರಿಸುತ್ತಿದೆ. ಆಟಮಿಕ್ ವಾರ್, ಸಿವಿಲ್ ವಾರ್ ಎರಡೂ ಒಟ್ಟೊಟ್ಟಿಗೆ ನಡೆಯುತ್ತದೆ. ಆ ಸಮಯದಲ್ಲಿ ನಾವು ಏನು ಪುರುಷಾರ್ಥವನ್ನು ಮಾಡಲು ಸಾಧ್ಯ? ಈಗ ನಾವು ಸಾಕ್ಷಾತ್ಕಾರ ಮೂರ್ತಿಯಾಗಿ ಅನೇಕರ ಸೇವೆಯನ್ನು ಮಾಡಬೇಕು. ಈಗ ಮಾಡದೇ ಇದ್ದರೆ ಇನ್ಯಾವಾಗ ಸಾಕ್ಷಾತ್ಕಾರ ಮೂರ್ತಿಯಾಗಿ ಸೇವೆ ಮಾಡುತ್ತೀರ? ಸತ್ಯುಗದಲ್ಲಂತೂ ನೀವು ಸಾಕ್ಷಾತ್ಕಾರ ಮೂರ್ತಿಯಾಗಿ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ. ಈಗ ಪರಮಾತ್ಮ ತಂದೆ ತಮ್ಮ ಕೈಯನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡಿದ್ದೀರ. ಪರಮಾತ್ಮ ತಂದೆ ಜೊತೆಗಾರ ಆಗಿ ನಿಮಗೆ ಜೊತೆಯನ್ನು ಕೊಡುತ್ತಿದ್ದಾರೆ. ಈಗ ನೀವು ಪರಮಾತ್ಮ ತಂದೆಯ ಜೊತೆಯ ಅನುಭವ ಮಾಡುತ್ತಿದ್ದೀರ. ಅಂದ ಮೇಲೆ ತಂದೆಯ ಸಮಾನ ಸ್ವರೂಪವನ್ನು ರೂಪಿಸಿಕೊಳ್ಳಬೇಕು. ನಾವೀಗ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಅನೇಕ ಆತ್ಮರ ಕಲ್ಯಾಣವನ್ನು ಮಾಡಬೇಕು. ಅದಕ್ಕೋಸ್ಕರ ವ್ಯರ್ಥವಾಗಿ ಸಮಯವನ್ನು ಕಳೆಯುವುದನ್ನು ಬಿಟ್ಟು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.